ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಶಿಕ್ಷಣ ಇಲಾಖೆಯಿಂದ ಒಂದು ಮಹತ್ವದ ಮಾಹಿತಿ ಬಂದಿದೆ. ನಾಳೆಯಿಂದ ಶಾಲೆಗಳು ಪ್ರಾರಂಭ. ಬಸ್ ಪಾಸ್ ಅವಧಿ ವಿಸ್ತರಣೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಳ್ತೀನಿ. ಚಾನಲ್ಗೆ ಫಸ್ಟ್ ಟೈಮ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ ಕೂಡ ಬರ್ತೋಗ್ತದೆ. ನಂತರ ವಿಷಯಕ್ಕೆ ಬರೋದಾದರೆ, ನಾಳೆಯಿಂದ ನಿಮಗೆ ಶಾಲೆಗಳು ಕೂಡ ಆರಂಭ ಆಗುತ್ತೆ. ನಿಮಗೆ ಗೊತ್ತಿರೋಗೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸಲ್ಲಿ ಓಡಾಡೋಕ್ಕೆ ಅನುಕೂಲ ಆಗಬೇಕು ಅಂತೇಳಿ ಜೂನ್ 30ರೊಳಗೆ ವಿಸ್ತರಣೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರೋಗೆ KSRTC BMTC ಅವರು ಕೂಡ ಬಸ್ ಪಾಸ್ ಅವಧಿಯನ್ನು ಜೂನ್ 30ರವರೆಗೆ ವಿಸ್ತರಣೆ ಮಾಡಿದ್ದಾರೆ. ನಿಮಗೆ ಗೊತ್ತಿರೋಕ್ಕೆ ನಾಳೆ ಅಂದರೆ May 16ರಿಂದ ನಿಮಗೆ 1ರಿಂದ 10ನೇ ತರಗತಿ ಶಾಲೆಗಳು ಕೂಡ ಪ್ರಾರಂಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಶಾಲೆ ಮನೆಯಿಂದ ಶಾಲೆಗೆ ಹೋಗಲು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ KSRTC BMTC ಅವರು ನಿರ್ಧಾರ ಮಾಡಿದ್ದಾರೆ. ಇದೇ ರೀತಿ ಸರ್ಕಾರದವರು ಕೂಡ ನಾಳೆಯಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕೂಡ ಆರಂಭ ಆಗುತ್ತೆ. ಅದಕ್ಕೋಸ್ಕರ KSRTC ಮತ್ತು BMTC ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅವಧಿಯನ್ನು ಜೂನ್ 30ರವರೆಗೆ ವಿಸ್ತರಣೆ ಕೂಡ ಮಾಡಿದ್ದಾರೆ. ಈ ಕುರಿತಂತೆ ಅವರು ಪ್ರಕಟಣೆ ಕೂಡ ಮಾಡಿ ಮಾಹಿತಿಯನ್ನು ಕೂಡ ನೀಡಿರ್ತಾರೆ. ಏನು ಹೇಳಿದ್ದಾರೆ ಅಂದರೆ, ದಿನಾಂಕ 16/5/2022-23ನೇ ಸಾಲಿನ ಭೌತಿಕ ತರಗತಿಗಳು ಎಲ್ಲ ವರ್ಗದಲ್ಲೂ ಕೂಡ ಆರಂಭವಾಗುತ್ತೆ. ಎಲ್ಲ ಶಾಲೆಗಳಲ್ಲಿ ಭೌತಿಕ ತರಗತಿಗಳು ಕೂಡ ಆರಂಭವಾಗುತ್ತೆ. ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಬಸ್ ಪಾಸ್ ಪಡೆಯಲು ಅವಕಾಶ ಕೂಡ ಮಾಡಿದ್ವಿ. ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಕೂಡ ಬಸ್ ಪಾಸನ್ನು ಕೂಡ ಪಡ್ಕೊಬೋದು. ನಂತರ ಈಗ ಹಳೆ ಇರೋ ಪಾಸ್ಗಳನ್ನು ಜೂನ್ 30ರವರೆಗೂ ವಿಸ್ತರಣೆ ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಇನ್ನೂ ಕೂಡ ಹೊಸ ಬಸ್ ಪಾಸ್ ಅರ್ಜಿ ಹಾಕಿ ಸಲ್ಲಿಸೋಕ್ಕೂ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಬಸ್ ಪಾಸ್ ಅವಧಿಯನ್ನು ಕೂಡ ಜೂನ್ 30ರವರೆಗೂ ವಿಸ್ತರಣೆ ಮಾಡಿದ್ದೀವಿ ಅಂತೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ನಂತರ ನೋಡೋದಾದರೆ, ಈ ನಡುವೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಚಟುವಟಿಕೆ ಯಾವುದೇ ತೊಂದರೆ ಆಗದಂತೆ 2021-22ನೇ ಸಾಲಿನಲ್ಲೂ ಕೂಡ ಪಡೆದಿರುವ ಹಳೆ ಬಸ್ ಪಾಸನ್ನು ತೋರಿಸಿ ನೀವು ಸಂಚಾರ ಕೂಡ ಮಾಡಬಹುದು ಅಂತೇಳಿ KSRTC ಬಸ್ನಲ್ಲಿ ಸಂಚರಿಸಲು ಅನುಮತಿ ನೀಡಲಾಗಿರುತ್ತೆ. ಈ ಹಿಂದೆ ನಿಮ್ಮ ಹಳೆ ಬಸ್ ಪಾಸ್ ಅದನ್ನು ತೋರಿಸ್ಕೊಂಡು ನೀವು ಆರಾಮಾಗಿ ಪ್ರಯಾಣ ಮಾಡ್ಬೋದು. ಈ ಹಿಂದೆ ನೀಡಿರುವಂತೆ ಬಸ್ ಪಾಸ್ ಮನೆಯುತ್ತೆ ಜೂನ್ 30/22ರವರೆಗಿರುತ್ತೆ, ಜೂನ್ 30ರವರೆಗಿರುತ್ತೆ. ಅದೇ ಬಸ್ಸನ್ನು ಬಳಸಿ KSRTC ನಿಗಮದ ನಗರ, ಹೊರವಲಯ, ಸಾಮಾನ್ಯ ಹಾಗೂ ವೇಗದೂತ ಬಸ್ಗಳಲ್ಲಿ ನೀವು ಆರಾಮಾಗಿ ಪ್ರಯಾಣ ಮಾಡ್ಬೋದು. ಹಳೆ ಪಾಸ್ನ ತೋರಿಸಿ, ಜೂನ್ 30ರವರೆಗೂ ಹಳೆ ಪಾಸ್ ವ್ಯಾಲಿಡ್ ಇರುತ್ತೆ. ಆಗ ನೀವು ಬಸ್ ಪಾಸ್ನ ತೋರಿಸಿ ನೀವು ಆರಾಮಾಗಿ ಟ್ರಾವೆಲ್ನ ಕೂಡ ಮಾಡ್ಬೋದು ಅಂತೇಳಿ ಸದ್ಯಕ್ಕೆ KSRTC ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ನಾಳೆಯಿಂದ ಶಾಲೆ ಪ್ರಾರಂಭ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಭಾಗವಹಿಸಿ ಕಲಿಕೆಯಲ್ಲಿ ಮುಂದೂಡಿ ಅಂತೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇದೇ ರೀತಿ ಡೈಲಿ ಅಪ್ಡೇಟ್ ಕೂಡ ಬರ್ತೋಗ್ತದೆ.